ಎಲ್ರಿಗೂ ನಮಸ್ಕಾರ. ನಾನು ಸಂಚಾರಿ ವಿಜಯ್. ನಮ್ಮ ಸಿನಿಮಾ ನಾತಿ ಚರಾಮಿ ನಾಳೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಇಲ್ಲಿವರೆಗೆ ನಾನು ಮಾಡಿರುವಂಥ ಪಾತ್ರಗಳು ಅಂದರೆ ನಾನವನಲ್ಲ ಅವಳು ಇರಬಹುದು, ಅಥವಾ ನನ್ನ ಮೊದಲನೇ ಚಿತ್ರ ಹರಿವು ಇರಬಹುದು, ಕೃಷ್ಣ ತುಳಸಿ ಇರಬಹುದು, ಹೀಗೆ ಬೇರೆ ಬೇರೆ ಚಿತ್ರಗಳ ಪಾತ್ರಗಳು, ನಾನಲ್ಲದೇ ಇರುವಂಥ ಪಾತ್ರಗಳು ಅಂದರೆ ಅನ್ಯೂಷುವಲ್. ಮಂಗಳಮುಖಿ ಪಾತ್ರ ನಾನು ಮಾಡಬೇಕಾದ್ರೆ, ಸೊ ನಾನೊಬ್ಬ ಏನಂತಾರೆ ಪುರುಷನಾಗಿ ಮಹಿಳೆ ಪಾತ್ರವನ್ನು ಮಾಡುವಂಥದ್ದು, ಹೀಗೆ ಸವಾಲಿನ ಪಾತ್ರಗಳು ಅಲ್ಲಿ ಕಾಣಿಸಿದ್ರು ಕೂಡ. ಇದರಲ್ಲಿ ಮಾಡಿರುವಂಥ ಸುರೇಶ್ ಅನ್ನೋ ಒಂದು ಪಾತ್ರನೂ ಕೂಡ ತುಂಬ ಸವಾಲು, ಯಾಕೆಂದರೆ ಇದು ಸಮಾಜದ ಭಾಳಷ್ಟು ಜನ ಗಂಡಸರನ್ನು ಪ್ರತಿನಿಧಿಸುತ್ತೆ. ಈ ಪಾತ್ರ ಕುಟುಂಬದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಂದರೆ ಮದುವೆ ಆಗಿರತಕ್ಕಂಥ ಒಬ್ಬ ಗಂಡು ಹೆಣ್ಣು ಅಥವಾ ಗಂಡ ಹೆಂಡತಿಯರ ನಡುವೆ ಬಹಳಷ್ಟು ಏನಂತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ತಾರತಮ್ಯ ಬರ್ತಾ ಇರುತ್ತೆ, ಗ್ಯಾಪ್ ಬರ್ತಾ ಇರುತ್ತೆ. ಕಾರಣ ಏನು? ಇಲ್ಲಿ ಹೆಂಡತಿದು ಸಮಸ್ಯೆ ಇದೆಯೋ ಅಥವಾ ಗಂಡನ ಸಮಸ್ಯೆ ಇದೆಯೋ ಗೊತ್ತಿಲ್ಲ. ಅದರ ಜೊತೆಯಲ್ಲಿ ಈ ಸುರೇಶ್ ಅನ್ನೋಂಥಕ್ಕಂಥವನು ಕನ್ನಡಿ ಇದ್ದ ಹಾಗೆ, ಭಾಳಷ್ಟು ಜನ ಗಂಡಸರಿಗೆ ಇದೊಂಥರ ಕನ್ನಡಿನೇ ಮಿರರ್ ಈ ಪಾತ್ರ. ಕಾರಣ ಏನಂದರೆ ಎಲ್ಲ ಗಂಡಸರುಗಳು ತಮ್ಮ ತಮ್ಮ ಮನೆಯಲ್ಲಿ ಸಣ್ಣ ವಿಷಯಗಳಿಗೆ, ಒಂದು ಯಾವುದೋ ಒಂದು ಸೀರಿಯಲ್ ನೋಡೋ ವಿಷಯಕ್ಕೆ ಒಂದು ಸಣ್ಣ ಗಲಾಟೆ ಶುರುವಾದರೆ ಅದು ಯಾವುದೋ ಹಂತಕ್ಕೆ ಹೋಗುತ್ತೆ. ಕೊನೆಗೆ ಅದರಿಂದ ಎಷ್ಟೋ ಕುಟುಂಬಗಳು ಡೈವರ್ಸ್ವರೆಗೂ ಬಂದಿದ್ದಾವೆ, ಕುಟುಂಬಗಳು ಬಿರುಕು ಬಿಟ್ಟಿದ್ದಾವೆ. ಇಲ್ಲಿ ನಾತಿ ಚರಾಮಿ ಧರ್ಮೇಶ ಅರ್ಥೇಚ ಕಾಮೇಶ ಅನ್ನೋದನ್ನು ಆ ಸಂಸ್ಕೃತ ಪದ ಅದರ ಅರ್ಥ ಏನು, ಅದನ್ನು ಯಾಕೆ ಹೇಳಿಸ್ತಾರೆ ತಾಳಿ ಕಟ್ಟೋ ಸಂದರ್ಭದಲ್ಲಿ, ಅಥವಾ ಆ ಹೇಳಿದಂಥದ್ದನ್ನು ಎಷ್ಟು ಕುಟುಂಬಗಳು ಸರಿಯಾಗಿ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತವೆ. ಇಲ್ಲಿ ಸಮಸ್ಯೆ ಸುರೇಶಂದಿದೆಯೋ ಅಥವಾ ಅವನು ಹೆಂಡ್ತಿದ್ದಿದೆಯೋ ಗೊತ್ತಿಲ್ಲ. ಸೊ ತನಗೆ ಇಷ್ಟವಾಗದೇ ಇರುವಂಥ ಒಂದು ಜಾಗದಲ್ಲಿ ಅಂದರೆ ಕುಟುಂಬದಲ್ಲಿ ತನಗಿಷ್ಟ ಇಲ್ಲದೆ ಇರತಕ್ಕಂಥ ಒಬ್ಬಳನ್ನು ಮದುವೆ ಮಾಡ್ಕೊಳ್ತಾನೆ, ಅಲ್ಲಿಂದ ಅವನಿಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಶುರುವಾಗುತ್ತೆ. ಇದು ನಮಗೊಂದು ಧೋರಣೆ ಇದೆ, ಅದು ಹೆಂಗಸರಲ್ಲೇ ಇರ್ಬೋದು ಗಂಡಸರಲ್ಲೇ ಇರ್ಬೋದು. ತಾನು ಕೆಲಸ ಮಾಡ್ತಾ ಇದ್ದೀನಿ ಹೊರಗಡೆ ಅಂದಾಗ ನಾನು ದುಡಿತಾ ಇದ್ದೀನಿ, ತಾನು ದುಡ್ಡು ಹಾಕ್ತೀನಿ, ನಿನ್ನ ಮನೇಲಿ ಕೆಲಸ ಮಾಡ್ಕೊಂಡಿದ್ದೀನಿ ನಾಲ್ಕು ಕೋಡೆ ಮಧ್ಯೆ. ಸೊ ಹಾಗೆ ತನಗೆ ತನ್ನ ಹೆಂಡತಿ ಮೇಲೆ ಒತ್ತಡವನ್ನು ಹಾಕ್ತಾನೆ. ಕಾರಣ ಯಾಕೆ? ಅದಕ್ಕೆ ಹಿನ್ನೆಲೆ ಬೇರೆ ಇರುತ್ತೆ. ಅವನು ಹಾಗೆ ಮಾಡೋದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನಿರುತ್ತೆ, ಆ ನಂತರ ಅವನ ಮುಂದಿನ ಬದಲಾವಣೆಗಳೇನಾಗುತ್ತೆ. ಸಹಜವಾಗಿ ಒಂದು ವಸ್ತುವಿನ ಬೆಲೆ ಗೊತ್ತಾಗೋದು ಅದನ್ನು ಕಳ್ಕೊಂಡ್ಮೇಲೆ. ಸೊ ಇಲ್ಲೂ ಅಷ್ಟೇ, ಅವನು ಕೊನೆಯವರೆಗೂ ಹುಡ್ಕೊಂಡು ಹೋಗ್ತಾನೆ, ಆದರೆ ತನಗೆ ನಮ್ಮ ಹೇಳ್ತೀವಿ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ, ಆ ಹಿತ್ತಲ ಗಿಡದ ಮದ್ದಿಗೆ ಕೊನೆಗೆ ಬರಬೇಕಾಗತ್ತೆ. ಇದು ಪ್ರತಿಯೊಬ್ಬರಲ್ಲೂ ನಡೆಯುವಂಥ, ಜೀವನದಲ್ಲಿ ನಡೆಯುವಂಥ ನಡವಳಿಕೆಗಳು, ಜೀವನದಲ್ಲಿ ಆಗುವಂಥ ಅನುಭವಗಳು. ಇದನ್ನು ಈ ಸಿನಿಮಾದಲ್ಲಿ ಭಾಳ ಸೂಕ್ಷ್ಮವಾಗಿ ಎಲ್ಲೂ ಕೂಡ ಒಂದು ಅಶ್ಲೀಲವಾಗಿ ಯಾರಿಗೂ ಅನ್ನಿಸದೆ ಮುಜುಗರ ಆಗದೇ ಇರೋ ಹಾಗೆ ಇಲ್ಲಿ ಒಂದು ಕುಟುಂಬದ ಗಂಡ ಹೆಂಡತಿ ನಡುವೆ ಬರುವಂಥ ಕೆಲವೊಂದು ಸಮಸ್ಯೆಗಳನ್ನು ಭಾಳ ಸೂಕ್ಷ್ಮವಾಗಿ ಜನಕ್ಕೆ ತಾಟಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ನನ್ನ ಪಾತ್ರದ ವಿಶೇಷ. ಇನ್ನು ಎರಡನೇದಾಗಿ, ಈ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ನಾನು ಆಗಲೇ ಹೇಳಿದೆ ಪ್ರತಿಯೊಂದು ಈ ಸಿನಿಮಾ ನೋಡ್ತಾ ಇದ್ದರೆ ಎಲ್ರಿಗೂ ನೋಡುವಂಥ ಪ್ರೇಕ್ಷಕರಿಗೆ ನಾನು ಸಿನಿಮಾ ನೋಡ್ತಾ ಇದ್ದೀನಿ ಅನ್ಸೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ನೋಡ್ತಾ ಇದ್ದಾಗ ಓ ಇದು ನನಗೂ ಆಗಿದೆ, ಓ ನಾನು ಈ ಥರ ಮಾಡಿದ್ದೆ. ಹೆಣ್ಣಿರ್ಬೋದು ಗಂಡಿರ್ಬೋದು, ಹೆಣ್ಣಿಗೂ ಅದು ಆಗಿರುತ್ತೆ, ಅಥವಾ ಗಂಡಿಸಿದ್ದವನು ಹೋ ಹೌದಲ್ವಾ ನಾನು ಈ ಥರ ಮಾತಾಡ್ತೀನಿ ಮನೇಲಿ ಕೆಲವು ಸರಿ, ಹೋ ಒಂದು ಬೇಡದಿರೋ ವಿಷಯಕ್ಕೆ ಬೇಕಾಗಿರೋ ವಿಷಯಕ್ಕೆ ಸಡನ್ನಾಗಿ ಏನೋ ಕೂಗಾಡ್ತೀನಿ ಅವ್ರ ಮೇಲೆ ಎಗಿರು ಬೀಳ್ತೀನಿ. ಇವೆಲ್ಲ ವಿಷಯಗಳೇನಾಗುತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ, ಓಹೋ ಇದು ನಂದೇ, ಇದು ನಾನೇ ಈ ಪಾತ್ರ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ನಾತಿ ಚರಾಮಿ. ಅದರ ಜೊತೆಯಲ್ಲಿ ಇಟ್ ಈಸ್ ಒಂದು ಗಟ್ಟಿಯಾದ ಗಟ್ಟಿತನ ಇದೆ. ಹೇಳಿರ್ತಾರೆ ಬಹುಶಃ ನಮ್ಮ ನಿರ್ದೇಶಕರ ಅಥವಾ ನಮ್ಮ ಸಿನಿಮಾದ ಹೀರೋಯಿನ್ ಹೇಳಿರ್ತಾರೆ, ಸೊ ಲೈಂಗಿಕ ವಿಷಯಗಳನ್ನು ನಾವು ಮುಕ್ತವಾಗಿ ಮಾತಾಡೋಕ್ಕಾಗಲ್ಲ. ಅದರಲ್ಲಿ ಹೆಣ್ಣುಮಕ್ಕಳು ಮಾತಾಡಿದ್ರೆ ಅವರನ್ನು ನೋಡುವಂಥ ಸಮಾಜದ ದೃಷ್ಟಿನೇ ಬೇರೆ ಇರುತ್ತೆ. ಯಾಕೆ ಹಾಗೆ? ಮಾತಾಡಿದ್ರೆ ಏನಾಗುತ್ತೆ, ಮಾತಾಡದಿದ್ರೆ ಏನಾಗುತ್ತೆ? ತನ್ನ ಬಯಕೆಗಳನ್ನು ಗಂಡಸು ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾನಾ ಆಯಾಮಗಳನ್ನು ಹುಡ್ಕೊಳ್ತಾರೆ, ಆದರೆ ಒಂದು ಹೆಣ್ಣು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಏನಾಗ್ಬೋದು? ಸೊ ಇದು ನಾತಿ ಚರಾಮಿಯನ್ನು ಯಾಕೆ ನೋಡಬೇಕು ಅಂತಕ್ಕಂಥದ್ದು. ಈ ಹಿಂದೆ ನನಗೆ ಮೊದಲನೇ ಬಾರಿಗೆ ನಾಯಕನನ್ನಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಹರಿವು ಚಿತ್ರದಲ್ಲಿ ಮನ್ಸೋರೆ. ಭಾಳ ಸೂಕ್ಷ್ಮ ಮನಸ್ಸಿನ, ಸೂಕ್ಷ್ಮ ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕ ಮನ್ಸೋರೆ. ಅವರು ಆಯ್ಕೆ ಮಾಡುವಂಥ ಕಥೆಗಳು, ಅವರು ಆಯ್ಕೆ ಮಾಡುವಂಥ ಸಬ್ಜೆಕ್ಟ್ ಕೂಡ ಸಮಾಜದ ಮೇಲೆ ಏನಾದರೂ ಒಂದು ಪರಿಣಾಮ ಬರುತ್ತೆ. ನಮಗೆ ಹರಿವು ಮಾಡುವಂಥ ಸಂದರ್ಭದಲ್ಲಿ ಆ ಸಿನಿಮಾ ನನಗೆ ಏನಪ್ಪಾ ಇವರು ಇಷ್ಟೊಂದು ಅಂದರೆ ಕೂರಿಸ್ಬೇಕು, ಕೂತ್ಕೊಂಡು ತಾಳ್ಮೆಯಿಂದ ನೋಡಬೇಕಾ ಈ ಸಿನಿಮಾನ ಅಂತ ಅನ್ನಿಸ್ತಾ ಇತ್ತು. ಆನಂತರ ಸಿನಿಮಾದ ನೋಡಿದಂಥ ಭಾಳಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಹೌದು ಒಂದು ಚಿತ್ರ ಅಂದರೆ ಅದನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ
ಅದರಲ್ಲಿ ಏನು ಇವರು ಬಳಸಿದ್ದಾರೆ, ಇದರಲ್ಲಿ ಅದರಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಹಾಗೆ ನಾತಿಚರಾಮಿ ಕೂಡ ಇದು ಆರ್ಟ್ ಸಿನಿಮಾ ಅಲ್ಲ. ಆರ್ಟ್ ಅನ್ನೋದು ಒಂದೇ ಸಿನಿಮಾ, ಸಿನಿಮಾ ಅಷ್ಟೇ. ಈ ನಾತಿಚರಾಮಿ ಅನ್ನುವಂಥದ್ದು ದೈನಂದಿನ ನಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಗಳನ್ನು ಇಟ್ಕೊಂಡೇ ಸಿನಿಮಾ ಮಾಡಿದ್ದಾರೆ ಹೊರತು ಯಾವುದು ನಮ್ಮ ಕಲ್ಪನೆಯಲ್ಲಿ ಅಥವಾ ಕಾಣದೇ ಇರೋವಂಥದ್ದನ್ನು ತಂದು ತೋರಿಸುವಂಥ ಪ್ರಯತ್ನ ಅಲ್ಲ. ಹಾಗಾಗಿ ನಾತಿಚರಾಮಿ ಜಗತ್ತಿಗೆ ಎಲ್ರಿಗೂ ಕನೆಕ್ಟ್ ಮಾಡ್ಕೊಳ್ಳುವಂಥ ಸಿನಿಮಾ ಇದು. ಮನ್ಸೋರೆಯವರ ನಾನು ಹರಿವು ಚಿತ್ರ ಮಾಡಿ 4 ವರ್ಷ ಕಳೆದರೂ ಕೂಡ ಇವತ್ತು ಕೂಡ ಅದೇ ಬೇವುಳೆಂತ ಅದೇ ಸ್ನೇಹ ಸಿನಿಮಾ ಅವರಲ್ಲಿರೋವಂಥ ಪ್ಯಾಷನ್ ನನ್ನನ್ನು ಭಾಳ ಸೆಳೆಯುತ್ತೆ. ಹಾಗಾಗಿ ನಾನು ನಾತಿಚರಾಮಿ ಚಿತ್ರ ತಂಡದಲ್ಲಿ ಕೆಲಸ ಮಾಡಿದ್ದು ಭಾಳ ಖುಷಿಯಿದೆ. ಎಸ್ಪೆಷಲಿ ಮನ್ಸೋರೆಯವರ ಇನ್ನಷ್ಟು ಒಳ್ಳೆಯ ಚಿತ್ರಗಳು ಮುಂದೆ ಬರುತ್ತವೆ. ಈ ಸಿನಿಮಾ ನೀವೆಲ್ಲರೂ ನೋಡಿ, ಖಂಡಿತ ನಾತಿಚರಾಮಿ ನಿಮಗೆ ಇಷ್ಟ ಆಗುತ್ತೆ. ಹಾಡುಗಳಿಗಾಗಲೇ ನೀವು ಭಾಳಷ್ಟು ಜನ ಕೇಳಿರ್ತೀರಿ, ಭಾಳಷ್ಟು ಜನಕ್ಕೆ ರೀಚ್ ಆಗಿದೆ. ಮುಂದಿನ ಚಿತ್ರಗಳಿಗೂ ಒಬ್ಬ ನಿರ್ಮಾಪಕರು ಬದುಕಿದರೆ, ಅವರು ಉಳಿದ್ರೆ, ಅವರು ದುಡ್ಡು ಮಾಡಿದರೆ ಈ ಥರ 10 ಚಿತ್ರಗಳನ್ನು ಮಾಡ್ತಾರೆ. ಸೊ ನೀವೆಲ್ಲರೂ ನೋಡಿ, ಸಪೋರ್ಟ್ ಮಾಡಿ. ನಾತಿಚರಾಮಿ ನಾಳೆ ರಿಲೀಸ್ ಆಗ್ತದೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹಾಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹರುಷ, ಹೊಸ ಉತ್ಸಾಹ ಎಲ್ಲವನ್ನು ತಂದುಕೊಡಲಿ. ಆಯುಷ್ಯ, ಆರೋಗ್ಯ, ಹಾಗೆ ಸಂಕ್ರಾಂತಿ ಹಬ್ಬದಂದು ಎಲ್ಲರೂ ಕೂಡ ನಮಗೆ ಸಂಕ್ರಾಂತಿ ಅಂದರೆ ಬಹಳ ದೊಡ್ಡ ಹಬ್ಬ. ಆವತ್ತು ನೀವೆಲ್ಲರೂ ಕೂಡ ನಿಮ್ಮ ಏನಂತಾರೆ ಕುಟುಂಬದ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಮನೆಯವರ ಜೊತೆ ಒಂದು ಒಳ್ಳೆಯ ದಿನವನ್ನು ಕಳೀತಾ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.